ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ಪಾಲಿತ ಹೇಮಾವತಿ ನದಿ ನೀರಿಗೆ ಜಲಸಂಪನ್ಮೂಲ ಸಚಿವರು ಕನ್ನ ಹಾಕಲು ಮುಂದಾಗಿದ್ದಾರೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದ್ದಾರೆ. ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಪೈಪ್ಲೈನ್ ಮೂಲಕ ತುಮಕೂರು ಜಿಲ್ಲೆಯ ಪಾಲಿನ ಹೇಮಾವತಿ ನದಿ ನೀರನ್ನು ಚನ್ನಪಟ್ಟ ಹಾಗೂ ರಾಮನಗರಕ್ಕೆ ಕೊಂಡೊಯ್ಯುವ ಯೋಜನೆ ಸಿದ್ದಪಡಿಸಿದ್ದು ಇದು ಜಿಲ್ಲೆಯ ಪಾಲಿಗೆ ಮರಣ ಶಾಸನ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರಿಗೆ ಬರಬೇಕಾದ ಹೇಮೆ ನೀರು ಸಮರ್ಪಕವಾಗಿ ಬಂದಿಲ್ಲ. ಇದರಿಂದ ಗುಬ್ಬಿ, ತುರುವೇಕೆರೆ, ತುಮಕೂರು, ಮಧುಗಿರಿ, ಕೊರಟಗೆರೆ, ಶಿರಾ ತಾಲೂಕಿನ ಹಲವು ಕೆರೆಗಳಿಗೆ ನೀರು ಬಂದಿಲ್ಲ. ಇದರ ಮಧ್ಯೆ ಈಗ ಜಲಸಂಪನ್ಮೂಲ ಸಚಿವರು ಮತ್ತು ಕುಣಿಗಲ್ ತಾಲೂಕಿನ ಶಾಸಕ ಡಾ ರಂಗನಾಥ ಹಾಗೂ ಸಿಎಂ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿ ಕೊತ್ತಿಗೆರೆ ಸಮೀಪದ ಲಿಂಕಿಂಗ್ ಕೆನಾಲ್ನಿಂದ ಪೈಪ್ಲೈನ್ ಮೂಲಕ ನೀರು ತೆಗೆದುಕೊಂಡು ಹೋಗಲು ಯೋಜನೆ ಸಿದ್ದಪಡಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಯೋಜನೆ ಸಂಬಂಧ ಈಗಾಗಲೇ ಪೈಪ್ ಸಿದ್ದಗೊಂಡು ಜಲಸಂಪನ್ಮೂಲ ಇಲಾಖೆಯಿಂದ ಚೀಫ್ ಸೆಕ್ರೆಟರಿ ರಮಣಾರೆಡ್ಡಿ ಅವರ ಬಳಿಗೆ ಫೈಲ್ ಕಳಿಸಲಾಗಿದೆ. ಈ ಯೋಜನೆಯ ಮೊತ್ತ 425 ಕೋಟಿಯಾಗಿದ್ದು, ನಮ್ಮ ಭಾಗದ ಜನರಿಗೆ ಕನ್ನ ಹಾಕುವ ಹುನ್ನಾರ ನಡೆದಿದೆ ಎಂದರು. ನಿಮ್ಮ ಗಮನಕ್ಕೆ ತಾರದೆ ಏನು ಮಾಡಿಲ್ಲ ಎಂದವರು, ಈಗ ಸಿಎಂ ಜಲಸಂಪನ್ಮೂಲ ಸಚಿವರು ಸೇರಿಕೊಂಡು 15 ದಿನದಲ್ಲಿ ಯೋಜನೆಯನ್ನು ತರಾತುರಿಯಲ್ಲಿ ಸಿದ್ದಪಡಿಸಿದ್ದಾರೆ. ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಕಳೆದ ವಾರ ವಿರೋಧ ವ್ಯಕ್ತಪಡಿಸಿ ಬಹಳ ಹುಮ್ಮಸ್ಸಿನಿಂದ ಮಾತನಾಡಿದ ಸಂಸದ ಮುದ್ದನ್ವೇಗೌಡರಿಗೆ ಯಾವುದೇ ಕಾಳಜಿ ಇಲ್ಲ, ಇನ್ನು ಜಿಲ್ಲೆಯ 3 ಸಚಿವರು ಸುಮ್ಮನೆ ಕುಳಿತಿದ್ದಾರೆ ಎಂದು ಆರೋಪಿಸಿದರು. ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಮೂಲ್ ಬೇಬಿ ರೀತಿ ನಡೆದುಕೊಳ್ಳುತ್ತಿದ್ದಾರೆ. ಹಿಂದೆ ಬಂದರೆ ಪೊದೆಯಲ್ಲ, ಮುಂದೆ ಬಂದರೆ ಹಾಯಲ್ಲ. ಈ ರೀತಿ ಇರುವ ಡಿಸಿಎಂಗೆ ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಗೊತ್ತಿಲ್ವ? ಜಿಲ್ಲೆಯ 3 ಮಂತ್ರಿಗಳಿಗೆ ಕೆಚ್ಚು ಹಠ ಸ್ವಾಭಿಮಾನ ಇದ್ದರೆ ಯೋಜನೆ ನಿಲ್ಲಿಸಲು ಮುಂದಾಗಲಿ, ಕ್ಯಾಬಿನೆಟ್ನಲ್ಲಿ ವಿರೋಧ ವ್ಯಕ್ತಪಡಿಸಿ ಯೋಜನೆ ವಜಕ್ಕೆ ಮುಂದಾಗಲಿ. ಜಿಲ್ಲೆಯ ಬಿಜೆಪಿ ಶಾಸಕರು ಕೂಡ ಕ್ಯಾಬಿನೆಟ್ನಲ್ಲಿ ಧ್ವನಿ ಎತ್ತಲಿದ್ದಾರೆ. ನಾನು ಕೂಡ ಹೋರಾಟ ಮಾಡ್ತೇನೆ ಎಂದರು. 385 ಕ್ಯೂಸೆಕ್ಸ್ನ ಕೆಪಾಸಿಟಿ ಇರ್ತಕ್ಕಂಥ ಪೈಪ್ಗಳು ಮುಖಾಂತರವಾಗಿ ಗ್ರಾವಿಟಿನಲ್ಲೇ ಕಡಬದ ಕೆರೆ ಒಳಗಾಸಿ ಸೈಫರ್ ಸಿಸ್ಟಮ್ನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಮಾನ್ಯ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಆ ಭಾಗದ ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಮತ್ತು ಕುಣಿಗಲ್ ತಾಲೂಕಿನ ಶಾಸಕರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಶೆಟ್ಕರು ಆದಂತ ಡಾಕ್ಟರ್ ರಂಗಸ್ವಾಮಿಯವರು, ರಂಗನಾಥರವರು, ಇವರೆಲ್ಲರೂ ಸೇರಿ ತುಮಕೂರು ಈ ಭಾಗಕ್ಕೆ ಬರ್ತಕ್ಕಂಥ ನೀರನ್ನು ಅಡ್ಡ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೇವಲ ಸ್ವಾರ್ಥಕ್ಕೋಸ್ಕರ ಹುಡುಗನ್ ತಾಲೂಕಿಗೆ ಮತ್ತಿಂದಲೂ ಮಾಮೂಲಿಟ್ಟು ಹೋಗ್ತಕ್ಕಂಥ ನೀರು ಹೋಗ್ತಿದ್ದಾರೆ. ಅವರು ಮುಂದಕ್ಕೆ ಚನ್ನಪಟ್ಟಣ ತಾಲೂಕಿಗೆ ಇನ್ನು ಉಳಿದ್ರೆ ರಾಮನಗರ ತಾಲೂಕು, ಮುಖ್ಯಮಂತ್ರಿಗಳ ತಾಲೂಕು ಹೋಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಒಂದು ಮರಣಶಾಸನಕ್ಕೆ ಇವತ್ತೆಲ್ಲ ರೆಡಿಯಾಗಿದೆ. ಆ ಫೈಲ್ ನಂಬರ್ ಹೇಳ್ತೀರಿ, ಕಂಪ್ಯೂಟರ್ ನಂಬರ್ 83. ಮುಖಂಡರಾದ ವಿಜಯ್ ಕುಮಾರ್, ಮಹದೇವಪ್ಪ, ಹೊನ್ನೇಶ್ ಕುಮಾರ್, ಹನುಮಂತರಾಜು ಇತರರು ಇದ್ದರು. ಪುಲ್ವಾಮಾದಲ್ಲಿ ಯೋಧರ ಮೇಲೆ ಉಗ್ರರ ದಾಳಿ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಿಆರ್ಪಿಎಫ್ ಯೋಧರ ತಂಡದ ಮೇಲೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿ ಉಗ್ರರು ನಡೆಸಿದ ದಾಳಿ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಟೌನ್ ಆಡಳಿತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಹುತಾತ್ಮರಾದ ವೀರ ಯೋಧರ ಭಾವಚಿತ್ರ ಪ್ರದರ್ಶಿಸಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಜೊತೆಗೆ ರಣಹೇಡಿ ಉಗ್ರರ ಕೃತ್ಯಕ್ಕೆ ಕಿಡಿಕಾರಿದರು. ರಾಷ್ಟದ ಯಾವುದೇ ಮೂಲೆಯಲ್ಲಿಯೂ ಉಗ್ರಗಾಮಿ ಚಟುವಟಿಕೆ ನಡೆಯಲು ಬಿಡಬಾರದು. ಪಾಕಿಸ್ತಾನ ಕೃಪ ಪೋಷಿತ ಉಗ್ರಗಾಮಿ ಸಂಘಟನೆ ರಣಹೇಡಿ ಕೆಲಸ ಮಾಡಿದ ಯೋಧರನ್ನೇ ಗುರಿಯಾಗಿಸಿಕೊಂಡು ಆತ್ಮಹತ್ಯೆ ಬಾಂಬ್ ಮೂಲಕ ದಾಳಿ ನಡೆಸಿದ್ದು ಇದು ಅಮಾನವೀಯ ಘಟನೆ ಎಂದು ಕಾರ್ಯಕರ್ತರು ಖಂಡಿಸಿದರು. ಇಂತಹ ಕೃತ್ಯವನ್ನು ಇಡೀ ದೇಶ ಒಂದೇ ಧ್ವನಿಯಲ್ಲಿ ಖಂಡಿಸುತ್ತೆ. ಸೈನಿಕರ ಬಲಿದಾನಕ್ಕೆ ತಕ್ಕುದಾದ ಪ್ರತ್ಯುತ್ತರವನ್ನು ಪ್ರಧಾನಿ ಮೋದಿಯವರು ನೀಡಲಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಯ ನಡುವೆಯೂ ಸೈನಿಕರ ಹುತಾತ್ಮವಾದ ಕಹಿ ಘಟನೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧಾರಿತ ಕಲುಷಿತ ಮನಸ್ಸುಳ್ಳವರು ಸಂಭ್ರಮಿಸುತ್ತಿರುವುದು ನಿಜಕ್ಕೂ ಕೆಟ್ಟ ಬೆಳವಣಿಗೆ. ಇಂತಹ ದೇಶದ್ರೋಹಿಗಳ ವಿರುದ್ದವೂ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಕಾರ್ಯಕರ್ತರು ನಗರದ ಟೌನ್ನಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಉಗ್ರರ ದಾಳಿಯನ್ನು ಖಂಡಿಸಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು, ಮುಖಂಡರಾದ ಹೆಬ್ಬಾ ಕರವಿ, ಬಾವಿಕಟ್ಟೆ ನಾಗಣ್ಣ, ಶಿವಪ್ರಸಾದ್, ಪಾಲಿಕೆ ಸದಸ್ಯರಾದ ರಮೇಶ್ ಇತರರು ಹಾಜರಿದ್ದರು. ತುಮಕೂರಿನ ಟೌನ್ ಆಡಳಿತದಲ್ಲಿ ಅಭಿರಂಗ ಮಕ್ಕಳ ನಾಟಕೋತ್ಸವ ನಡೆಯಿತು. ತುಮಕೂರಿನ ಟೌನ್ ಆಡಳಿತದಲ್ಲಿ ಅಭಿರಂಗ ಮಕ್ಕಳ ನಾಟಕೋತ್ಸವ ನಡೆಯಿತು. ನಾಟಕಕ್ಕೆ ಸಾಹಿತಿ ಲಲಿತಾ ಅವರು ಚಾಲನೆ ನೀಡಿದರು.
ನಂತರ ಮಾತನಾಡಿದ ಅವರು, ಮಕ್ಕಳ ನಾಟಕೋತ್ಸವಗಳು ಹೆಚ್ಚು ನಡೆಯಬೇಕು. ಆ ಮೂಲಕ ಮಕ್ಕಳಲ್ಲಿನ ಕಲೆ ಅನಾವರಣ ಮಾಡುವ ಜೊತೆಗೆ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯವಾಗಲಿದೆ ಎಂದರು. ಸ್ವಚ್ಛತೆ, ಸರ್ಕಾರಿ ಶಾಲೆಗಳ ಉಳಿವು ಸೇರಿದಂತೆ ವಿವಿಧ ಸಾಮಾಜಿಕ ಕಳಕಳಿಯ ನಾಟಕ ಪ್ರದರ್ಶನ ಮಾಡುವ ಮೂಲಕ ಅರಿವು ಮೂಡಿಸಲಾಗುತ್ತಿದೆ. ಸರ್ಕಾರ ಮತ್ತು ವಿವಿಧ ಇಲಾಖೆಗಳು ಈ ನಾಟಕೋತ್ಸವಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಗಳ ಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ, ಬಹಳಷ್ಟು ಶಾಲೆಗಳನ್ನ ಮುಗಿಸ್ತಾ ಇದ್ದಾವೆ. ಅದ್ರ ಬದಲಿಗೆ ಖಾಸಗಿ ಶಾಲೆಗಳು ನಿಜವಾಗ್ಲೂ ಕೂಡ ನಾಯಿಕೊರಗಳಂತೆ ಪ್ರತಿ ವರ್ಷವೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಶಾಲೆ ಮಕ್ಕಳಿಗೆ ಅನೇಕ ಸೌಲಭ್ಯಗಳು ಸಿಗ್ತಿದೆ, ಅವರ ಒಂದು ಚಟುವಟಿಕೆ ಏನ್ ಬೇಕಾದ್ರೂ ಮಾಡಬಹುದು ಎಲ್ಲ ಆಗುತ್ತೆ. ಆದ್ರೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅಂತಹ ಅನುಕೂಲಗಳು ಬಹಳ ಕಡಿಮೆ. ಆ ನಿಟ್ಟಿನಲ್ಲಿ ಸರ್ಕಾರ ಬಾಲಭವನದ ಮೂಲಕ ಈ ಒಂದು ರಂಗಕಲೆ ಇರಬಹುದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬಹುದು, ಅವುಗಳನ್ನೆಲ್ಲ ಕಲಿಸೋದಕ್ಕೋಸ್ಕರ ಬಾಲಭವನವನ್ನ ಬಹಳ ಚೆನ್ನಾಗಿ. ಪತ್ರಕರ್ತ ಉಗಮ ಶ್ರೀನಿವಾಸ್, ಡಮರ್ಗ ಉಮೇಶ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. ಇದೇ ವೇಳೆ ಶಿವಶೈಕ್ಷಣಿಕ ಆಶ್ರಮದ ಮಕ್ಕಳು ಹಾಗೂ ಸರ್ಕಾರಿ ಶಾಲೆ ಮಕ್ಕಳಿಂದ ನಾಟಕ ಪ್ರದರ್ಶನ ನಡೆಯಿತು. ನನ್ನ ಕೈಲಿ ಶೌಚಾಲಯ ಕಟ್ಟಿಸೋಕ್ ಆಗ್ಲಿಲ್ಲ ಮಗ ಅಂತ ತಿಳ್ಕೊಂಡಿ ಅಲ್ಲ, ನಾನ್ ಮನಸ್ ಮಾಡಿದ್ರೆ ಬೆಳಗ್ಗೆ ಕಟ್ಟಿ ಸಾಯಂಕಾಲ ಬಿಸಿ ಯಾಕೆ ಕಟ್ಟಿಲ್ಲ ಗೊತ್ತಿಲ್ಲ. ನಾನು ಮೊನ್ನೆ ನಮ್ ತಂಗಿ ಮನೆಗೆ ತುಮಕೂರ್ಗ್ ಅಂತ ಹೋಗಿದ್ನ, ಅದಲ್ಲಿ ಇತ್ತಪ್ಪ ಶೌಚಾಲಯ ಇತ್ತೂನಪ್ಪ ಇತ್ತು. ಒಳಗಡೆಗೆ ಹೋಗೋದು ಕೂರೋದು ಹೊರಗಡೆಗೆ ಬರೋದು, ಒಳಗಡೆಗೆ ಹೋಗೋದು ಕೂರೋದು ಹೊರಗಡೆಗೆ ಬರೋದು. ಅದೆಲ್ಲೋ ಬಾಡೋಟು ಬರ್ತೀನಿ ಅಂತ ಹೇಳಿದ್ದಲ್ಲ, ಅಲ್ಲೋಗಿ ಮುಗಿಸ್ಕೊಂಡ್ ಬಾ, ನಾನು ನನ್ ಕೆಲಸ ಮುಗಿಸ್ಕೊಂಡು ಇಲ್ಲೇ ಬರ್ತೀನಿ. ಇಬ್ರು ಕುಲ್ಲಂ ಕುಲ್ಲಂ ಮಾತಾಡು, ನೀಕ್ ನಾನ್ ಬಿಟ್ಕೊಡ್ಲೇ ಬರ್ತೀಯಾ. ತುಮಕೂರು ನಾಟೌನ್ ವೃತ್ತದಲ್ಲಿ ಹುತಾತ್ಮರಾದ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಜಮ್ಮು ಕಾಶ್ಮೀರದ ಪಲ್ವಾಮದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾದ ಭಾರತೀಯ ವೀರ ಯೋಧರಿಗೆ ತುಮಕೂರು ನಾಟೌನ್ ವೃತ್ತದಲ್ಲಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ನೂರಾರು ಆಟೋ ಚಾಲಕರ ಸಮ್ಮುಖದಲ್ಲಿ ಪಾಲಿಕೆ ಸದಸ್ಯರಾದ ಸೈಯದ್ ನಯಾಜ್, ಮಹೇಶ್ ಸೇರಿದಂತೆ ಹಲವಾರು ಪ್ರಮುಖರು ಹುತಾತ್ಮರಾದ ವೀರ ಯೋಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೇಣದ ಬತ್ತಿ ಹಚ್ಚಿ ಶ್ರದ್ದಾಂಜಲಿ ಸಲ್ಲಿಸಿದರು. ಯೋಧರ ಸಾವಿಗೆ ಕಾರಣರಾದ ಉಗ್ರರ ವಿರುದ್ದ ಕಾರ್ಯಾಚರಣೆ ನಡೆಸಿ ಅವರ ಅಟ್ಟಹಾಸಕ್ಕೆ ಇತಿಶ್ರೀ ಹಾಡಬೇಕೆಂದು ಈ ಸಂದರ್ಭದಲ್ಲಿ ಪ್ರಮುಖರು ಆಗ್ರಹಿಸಿದರು. ನಮ್ಮ ಸೋಲ್ಜರ್ಗೆ ಆದೇಶವನ್ನು ನೀಡಬೇಕಂತ ಅವರು ಮುಟ್ಟಿ ಪಾಕಿಸ್ತಾನ ಮತ್ತು ಪಟ್ಟಿಗೆ ಕೊಂದಾಗ್ತಾರಂತ ನಮ್ಮ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಗೌರವ ಐತೆ, ಹೊಡಿತಾರೆ ಅದನ್ನು ಮುಟ್ಕೊಳಿತಾರೆ. ಪಾಕಿಸ್ತಾನ ತಿಳ್ಕೊಂಡಿರ್ಬೇಕು, ಬರೇ ನಾವು ಹಿಂದೂಸ್ತಾನ್. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಶಂಕುಸ್ಥಾಪನೆ ನೆರವೇರಿಸಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 132 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಮಾತನಾಡಿ, ಕೊರಟಗೆರೆ ಕ್ಷೇತ್ರ ಕಳೆದ 4 ವರ್ಷಗಳಿಂದ ಮಳೆಯಿಲ್ಲದೆ ಬರದ ಜಾಯಿಯಿಂದ ಕುಡಿಯುವ ನೀರಿಗೂ ಜನರು ಕಷ್ಟಪಡುವ ಸ್ಥಿತಿ ಉಂಟಾಗಿದೆ ಎಂದರು. ನೀರಿನ ಸಮಸ್ಯೆಯನ್ನು ನೀಗಿಸಲು ಎತ್ತಿನಹೊಳೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಚಾಲನೆ ನೀಡಲಾಗಿದೆ. ಎತ್ತಿನಹೊಳೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ರೈತರ ಅಭಿವೃದ್ದಿಗೆ ಬಜೆಟ್ನಲ್ಲಿ ಈಗಾಗಲೇ 50 ಕೋಟಿ ಮಂಜೂರು ಮಾಡಲಾಗಿದೆ ಎಂದರು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಶ್ವತ ನೀರಾವರಿ ಯೋಜನೆಗೆ ಹೆಚ್ಚಿನ ಅನುದಾನ ನೀಡಿದ್ದು ಇದರಿಂದ ಚಿತ್ರದುರ್ಗ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಯೋಜನೆ ಅನುಷ್ಠಾನವಾಗಲಿದೆ ಎಂದರು. ಸತತವಾಗಿ ಬರಗಾಲ ಎದುರಿಸ್ತೇವೆ ನಾವು. ಕಳೆದ 4 ವರ್ಷದಿಂದ ಸತತವಾಗಿ ಬರಗಾಲ, ಮಳೆ ಬರಲಿಲ್ಲ ಸರಿಯಾಗಿ, ಯಾವ ರೈತನಿಗೂ ಬೆಳೆ ತೆಗೆಯೋದಕ್ಕೆ ಆಗ್ಲೇ ಇಲ್ಲ. ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಮಕ್ಕಳು ಮರಿ ಬಿಟ್ಟು ಸತ್ತೋದ್ರು. ಇವತ್ತು ಆ ರೈತನಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಈ ಬಜೆಟ್ ನಲ್ಲಿ ಆಯವ್ಯಯದಲ್ಲಿ 46,000 ಕೋಟಿ ರೂಪಾಯಿ ರೈತರಿಗೆ ಖರ್ಚು ಮಾಡ್ತಾ ಇದ್ದೇವೆ. ನೇರವಾಗಿ ರೈತನಿಗೆ 46,000 ಕೋಟಿ ಖರ್ಚಾಗ್ತಾ ಇದೆ. ಅವನಿಗೆ ಸಾಲ ಮನ್ನಾ ಮಾಡಿದ್ದೇವೆ,
ವಿದ್ಯುಚ್ಛಕ್ತಿಗೆ ಸುಮಾರು 11,000 ಕೋಟಿ ರೂಪಾಯಿ ವಿದ್ಯುಚ್ಛಕ್ತಿಗೆ ಸಬ್ಸಿಡಿ ಕೊಡ್ತಾ ಇದೆ. ಅದೇ ರೀತಿ ಈ ವರ್ಷ ನೀರಾವರಿ ಯೋಜನೆಗೆ 17,000 ಕೋಟಿ ರೂಪಾಯಿ ಹಣ ನೀರಾವರಿಗಾಗಿ ತಂದಿಟ್ಟಿದ್ದೇವೆ ಈ ವರ್ಷಕ್ಕೆ. ಸಂಸದ ಎಸ್ಪಿ ಮುದ್ದನ್ಮೇಗೌಡ ಮಾತನಾಡಿ, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯನ್ನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಹಣ ಮಂಜೂರು ಮಾಡಿಸಿದ್ರು. ಮುಂದಿನ ಒಂದು ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು. ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವ ಜೊತೆಗೆ ಇವತ್ತು ದೆಹಲಿಯಲ್ಲಿ ಲೋಕಸಭೆಯಲ್ಲಿ ಕೊಬ್ಬರಿ ಅಡಿಕೆ ಇರಬಹುದು, ಅದಕ್ಕೆ ಬೆಲೆಯನ್ನು ಕೊಡ್ತಕ್ಕಂಥದ್ದು, ರೈತರ ಆತ್ಮಹತ್ಯೆ ಸಮಸ್ಯೆ ಇರಬಹುದು, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದಿರಬಹುದು, ಮಹದಾಯಿ ಮತ್ತೆ ಮೇಕೆದಾಟಿನ ವಿಚಾರ ಇರಬಹುದು, ಹೀಗೆ 10 ಹಲವಾರು ವಿಚಾರಗಳನ್ನ ಲೋಕಸಭೆಯಲ್ಲಿ ತಮ್ಮೆಲ್ಲ ಧ್ವನಿಯಾಗಿ ನಾನು ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಇವತ್ತು ತುಮಕೂರಿನಲ್ಲಿ ಇಸ್ರೋ ಇರಬಹುದು, ಎಚ್ಎಲ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರಬಹುದು, ಪಾಸ್ಪೋರ್ಟ್ ಆಫೀಸ್ ಇರಬಹುದು, ಮತ್ತೆ ಸುಮಾರು ಕಾರ್ಮಿಕ ಸಚಿವ ವೆಂಕಟರಮಣಪ್ಪ, ಕುಣಿಗಲ್ ಶಾಸಕ ಡಾ ರಂಗನಾಥ್, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಎಸ್ಪಿ ಡಾ ಕೋನ ವಂಶಕೃಷ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರೇಮ ಮಹಾಲಿಂಗಪ್ಪ, ಶಿವರಾಮಯ್ಯ, ನಾರಾಯಣ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕು ಮಾರ್ನಗಿರಿಯಲ್ಲಿ ಎಸ್ಬಿಐ ಶಾಖೆಯನ್ನು ಪುನಃ ಆರಂಭಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ನ್ಯಾಯಕ್ಕಾಗಿ ಆಗ್ರಹಿಸಿ ಬ್ಯಾಂಕ್ ಬಾಗಿಲು ಮುಚ್ಚಿ ಧರಣಿ ನಡೆಸಿದ ಘಟನೆ ತಿಪಟೂರಿನಲ್ಲಿ ನಡೆಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗೆ ಸೇರ್ಪಡೆಯಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಮಾರ್ನಗಿರಿ ಶಾಖೆಯನ್ನು ಪುನಃ ಪ್ರಾರಂಭಿಸಲು ಒತ್ತಾಯಿಸಿರುವ ಡಿಎಸ್ಎಸ್ ಸಂಘಟನೆ ಬ್ಯಾಂಕ್ ಬಾಗಿಲು ಮುಚ್ಚಿ ಧರಣಿ ಕುರಿತು ನ್ಯಾಯಕ್ಕಾಗಿ ಆಗ್ರಹಿಸಿದರು. ಧರಣಿ ನೇತೃತ್ವ ವಹಿಸಿದ ಡಿಎಸ್ಎಸ್ನ ತಾಲೂಕು ಅಧ್ಯಕ್ಷ ಶೆಟ್ಟಿಹಳ್ಳಿ ಕಲ್ಲೇಶ್ ಮಾತನಾಡಿ, ಹಿಂದೆಯಿದ್ದ ಮಾರ್ನಗಿರಿ ಎಸ್ಬಿಐ ಶಾಖೆ ನಗರದ ಹೃದಯ ಭಾಗದಲ್ಲಿದ್ದು ಸ್ತ್ರೀಶಕ್ತಿ ಸಂಘದವರಿಗೆ, ವಯೋವೃದ್ಧರಿಗೆ, ಪಿಂಚಣಿ ಹಣ ಪಡೆಯುವವರಿಗೆ ಮತ್ತು ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ವ್ಯವಹಾರ ನಡೆಸಲು ಅತ್ಯಂತ ಸೂಕ್ತವಾಗಿತ್ತು. ಇದೀಗ ಆ ಬ್ಯಾಂಕನ್ನು ಎಸ್ಬಿಐ ನೋಂದಣಿಗೆ ಸೇರ್ಪಡೆ ಮಾಡಿದ್ದು ಅಲ್ಲದೆ ಮುಖ್ಯ ಕಚೇರಿ ವರ್ಗಾವಣೆ ಮಾಡಿರುವುದರಿಂದ ಸಾಮಾನ್ಯ ಜನರು, ಹೊಸದಾಗಿ ಖಾತೆ ಮಾಡಿಸಿಕೊಳ್ಳುವವರು ಮತ್ತು ಮಹಿಳೆಯರಿಗೆ ತೊಂದರೆಯಾಗಿದೆ. ಸಿಬ್ಬಂದಿ ವರ್ತನೆ, ಭಾಷಾ ಸಮಸ್ಯೆಯಿಂದ ಜನ ರೋಸಿ ಹೋಗಿದ್ದಾರೆ. ದಿನವಿಡೀ ಬ್ಯಾಂಕಿನಲ್ಲಿ ಸರತಿ ಸಾಲಿನಲ್ಲಿ ಕಾಯಬೇಕಿದೆ. ಇದು ಜನ ವಿರೋಧಿ ಕ್ರಮ. ಅದರಿಂದ ಸಂಬಂಧಪಟ್ಟವರು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಮಾರ್ನಗಿರಿ ಶಾಖೆಯನ್ನು ಯಥ ಪ್ರಕಾರ ಮುಂದುವರೆಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕು. 15 ದಿನದೊಳಗೆ ಕ್ರಮ ಜರುಗಿಸದಿದ್ದರೆ ಅನಿರ್ದಿಷ್ಟಾವಧಿ ಉಪವಾಸ ಸೇರಿದಂತೆ ಉಗ್ರ ಹೋರಾಟ ನಡೆಸಲಾಗುವುದು. ಈ ಸಂಬಂಧ ಮನವಿ ಪತ್ರವನ್ನ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ಗೆ ನೀಡಿದ್ರು. ಏನು ಮೂಲದ ಅಕೌಂಟ್ ದಾರಿ ಇರುತ್ತೇನೋ ಅವ್ರಿಗೆಲ್ಲ ಭಾರಿ ಸಹ ತೊಂದರೆ ಆಗಿದೆ. ಇಲ್ಲಿ ಮಾರ್ನಗಿರಿ ಬ್ಯಾಂಕ್ ಎಲ್ಲ ಮುಚ್ಚಿದ್ದಾರೆ. ಆ ಬ್ಯಾಂಕು ಇವತ್ತು ಎಸ್ಬಿಐ ಬ್ಯಾಂಕಿಗೆ ಮರ್ಜ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಎಷ್ಟೋ ಜನ ಕನ್ನಡನೇ ಬರಲ್ಲ. ಇಲ್ಲಿ ನಾವೊಂದು ಮಾತಾಡೋ, ಅವ್ರೊಂದು ಮಾತಾಡ್ತಾರೆ. ಸಾವಿರ ಜನ ಕೊಡ್ತಾ ಇದ್ದಾರೆ ಇಲ್ಲಿ, ಇಲ್ಲೇ ಸಾವಿರ ಜನ ಕೊಡ್ತಾ ಇದ್ದಾರೆ. ಇದ್ರಿಂದ ಅಲ್ಲಿಂದ ಬಂದು ಸಾವಿರ ಜನ ಆಗಿ ಕೆಲಸ ನಡೀತಾ ಇಲ್ಲ. ಸಾರ್ವಜನಿಕರು ತೊಂದರೆ ಆಗೈತೆ. ಕೂಡ್ಲೇ ಮರ್ಕೊಂಡು ಲೀಡ್ ಬ್ಯಾಂಕರು ಈ ಸಂಬಂಧ ಮುಖಂಡರಾದ ಸೋಗೂರು ಪ್ರಕಾಶ್, ಹರೀಶ್ಗೌಡ, ನರಸಿಂಹಯ್ಯ, ಶಂಕರ ಲಿಂಗಪ್ಪ ಮುಂತಾದವರು ಇದ್ದರು. ತುಮಕೂರಿನ ಸಿದ್ಧಗಂಗಾ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ನಡೆಯಿತು. ತುಮಕೂರಿನ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಈ ಶಿಬಿರವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆ ಆನಂದ್ ಕುಮಾರ್ರವರು ಉದ್ಘಾಟಿಸಿ, ಈ ರಕ್ತದಾನ ಆರೋಗ್ಯವಂತ ಯುವಕರು ಮಾತ್ರ ರಕ್ತದಾನ ಮಾಡಲು ಸಾಧ್ಯ ಎಂದರು. ಅನೇಕ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚಿದ್ದು ಕ್ಯಾನ್ಸರ್ಗೆ ತುತ್ತಾಗುವ ಬಡ ರೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಶಿಬಿರದಲ್ಲಿ 163 ಯೂನಿಟ್ನಷ್ಟು ರಕ್ತವನ್ನು ಸಂಗ್ರಹಿಸಲಾಯಿತು. ಐಕ್ಯೂಎಸ್ಸಿ ಸಂಯೋಜಕರಾದ ಪ್ರೊಫೆಸರ್ ಸಿಎಸ್ ಸೋಮಶೇಖರ್, ಎನ್ಸಿಸಿ ಅಧಿಕಾರಿ ರಾಮಲಿಂಗರೆಡ್ಡಿ ಮತ್ತಿತರರು ಶಿಬಿರದ ನೇತೃತ್ವ ವಹಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.